ಕೊಪ್ಪಳದ ಪ್ರಾದೇಶಿಕ ಸಾರಿಗೆ ಕಚೇರಿ ವತಿಯಿಂದ ಇಂದು ವಾಯು ಮಾಲಿನ್ಯ ನಿಯಂತ್ರಣ ಮಾಸವನ್ನು ಆಚರಿಸಲಾಯಿತು. ವಾಹನಗಳಿಂದ ಉಂಟಾಗುವ ವಾಯು ಮಾಲಿನ್ಯದ ವಿರುದ್ಧ ಸಮರ ಸಾರಬೇಕೆಂಬುದೇ ಇದರ ಉದ್ದೇಶವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಲಕ್ಷ್ಮೀಕಾಂತ್ ನಾಲವಾರ, ಮೋಟಾರು ನಿರೀಕ್ಷಕರಾದ ಕೃಷ್ಣೇಗೌಡರು ಹಾಗೂ ಇನ್ನಿತರ ಸಿಬ್ಬಂದಿಗಳು ಹಾಜರಿದ್ದರು. ಮಾಸ ಅಂತ ಹೇಳಿ ಕರೆಯಲಾಗ್ತದೆ. ಏನಕ್ಕೆ ಅಂತಂದ್ರೆ ಈ ವಾಯು ಮಾಲಿನ್ಯ ಪರಿಸರದಲ್ಲಿ ಉಂಟಾಗುವ ಗಾಳಿಯ ಜೊತೆಗೆ ಕಲಬೆರಕೆಗಳು ಯಾವ್ಯಾವದರಿಂದ ಆಗುತ್ತೆ ಅನ್ನೋದಕ್ಕೆ, ವಾಹನದಿಂದ ಮಾಲಿನ್ಯ ಗಾಳಿಯಲ್ಲಿ ಮಾಲಿನ್ಯ ಆಗೋದನ್ನ ತಡೀಬೇಕು, ಅದರಿಂದ ಆಗುವ ಅಡ್ಡ ಪರಿಣಾಮಗಳ ಬಗ್ಗೆ ಜನರಿಗೆ ತಿಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಈ ವಾಯು ಮಾಲಿನ್ಯ ಮಾಸವನ್ನಾಗಿ ನವೆಂಬರ್ ಮಾಡಿದಲ್ಲಿ ಮಾಯಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಚೇರಿಗಳಲ್ಲಿ ಈ ಮಾಸವನ್ನ ವಾಯು ಮಾಲಿನ್ಯ ಮಾಸವನ್ನಾಗಿ ಇದೇ ತಿಂಗಳು ಇದನ್ನ ಅರಿವು ಮೂಡಿಸೋದಾಗಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೆ. ಏನು ವಾಯು ಮಾಲಿನ್ಯ ಅಂದ್ರೇನು? ವಾಯು ಮಾಲಿನ್ಯ ವಾಯು ಗಾಳಿಯ ಜೊತೆಗೆ ಕೆಲವು ಸೇರ್ಕೊಳ್ಳೋದು ಏನು, ಯಾವ್ಯಾವ್ದರಿಂದ ಗಾಳಿ ಜೊತೆಗೆ ಮಾಲಿನ್ಯ ಆಗುತ್ತೆ ಅಂದರೆ, ವಾಹನಗಳಲ್ಲಿ ನಾವು ಸರಿಯಾದ ವಾಹನಗಳನ್ನ ಮೇಂಟೈನ್ ಮಾಡುವಲ್ಲದೆ ಅದರಿಂದ ಬರುವಂಥ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅವೆಲ್ಲ ಗಾಳಿ ಜೊತೆಗೆ ಹೋಗಿ ಮನುಷ್ಯರು ಅದರಿಂದ ಉಸಿರಾಡೋದ್ರಿಂದ ಅವರಿಂದ ದೇಹದ ಮೇಲೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಮುಖ್ಯವಾಗಿ ಆ ಅಡ್ಡ ಪರಿಣಾಮಗಳಿಂದ ಆ ವಾಯು ಮಾಲಿನ್ಯದಿಂದ ಆಗುವಂತಹ ಪರಿಣಾಮದಿಂದ ನಾವು ಆ ಗಾಳಿಯನ್ನು ಕೂಡ ಉಸಿರಾಡೋದ್ರಿಂದ ಈ ಗರ್ಭಿಣಿಯರಿಗಾಗ್ಲಿ ಎಲ್ಲ ಕೆಲವರಿಗೆಲ್ಲ ಅಸ್ತಮ ಬರೋದಾಗ್ಲಿ, ಕಣ್ಣಿನ ದೃಷ್ಟಿಗಳಿಗೆ ತೊಂದರೆ ಆಗೋದಾಗ್ಲಿ, ಈ ಥರ ಪರಿಣಾಮಗಳು ಎಲ್ಲ ಮನುಷ್ಯರ ಮೇಲೆ ಆರೋಗ್ಯದ ಮೇಲೆ ಬೀಳುತ್ತೆ.